ಬೆಂಗಳೂರಿನಲ್ಲಿ ಕೂದಲೆಳೆ ಅಂತರದಲ್ಲಿ ಭಾರಿ ಅನಾಹುತವೊಂದು ತಪ್ಪಿದೆ. ಆದರೆ ಎಂ ಜಿ ರಸ್ತೆಯಲ್ಲಿ ಇರತಕ್ಕಂಥ ಅಜಂತಾ ಟ್ರಿನಿಟಿ ಹೋಟೆಲ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಬೆಂಗಳೂರಿನಲ್ಲಿ ಕೂದಲೆಳೆ ಅಂತರದಲ್ಲಿ ಭಾರಿ ಅನಾಹುತವೊಂದು ತಪ್ಪಿದೆ. ಎಂ ಜಿ ರಸ್ತೆಯಲ್ಲಿ ಇರುವಂತಹ ಅಜಂತಾ ಟ್ರಿನಿಟಿ ಹೋಟೆಲ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿರುವಂಥದ್ದು ರಾತ್ರಿ 10:30 ಸುಮಾರಿಗೆ, ನಿನ್ನೆ ರಾತ್ರಿ 10:30 ಸುಮಾರಿಗೆ ದಟ್ಟವಾದ ಬೆಂಕಿ ಕಾಣಿಸ್ಕೊಂಡಿದೆ. ಇಡೀ ಹೋಟೆಲನ್ನೇ ಆವರಿಸಿಕೊಂಡಿದೆ ದಟ್ಟ ಹೊಗೆ. 4 ಅಂತಸ್ತಿನ ಅಜಂತಾ ಹೋಟೆಲ್ನಲ್ಲಿ 96 ರೂಮ್ಗಳಿದೆ. ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ, ಇದು ಗ್ರೌಂಡ್ ಫ್ಲೋರ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು. ಎಂ ಜಿ ರಸ್ತೆಯಲ್ಲಿ ಬರ್ತಕ್ಕಂಥ ಟ್ರಿನಿಟಿ ಸರ್ಕಲ್, ಆ ಟ್ರಿನಿಟಿ ಸರ್ಕಲ್ನಲ್ಲಿ ಇರ್ತಕ್ಕಂಥ ಹೋಟೆಲ್ ಅಜಂತಾ ಟ್ರಿನಿಟಿ ಹೋಟೆಲ್. ಆ ಹೋಟೆಲ್ ಆ್ಯಕ್ಚುಲಿ ಆ ಸರ್ಕಲ್ಗೆ ಹೆಸರು ಬಂದಿದೆ ಅದರಿಂದ. ಸೊ ಹಾಗಾಗಿ ಈಗ ಆ ಸರ್ಕಲ್ನಲ್ಲಿ ಈ ಥರ ಆ ಹೋಟೆಲ್ನಲ್ಲಿ ಬೆಂಕಿ ಅವಘಡ ಕಾಣಿಸ್ಕೊಂಡಿರ್ತಕ್ಕಂಥದ್ದನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಹಾಗೆ ನೋಡಕ್ಕೆ ಹೋದರೆ ಈ ಬೆಂಕಿಯ ತೀವ್ರತೆ ಇನ್ನೂ ದೊಡ್ಡ ಅನಾಹುತವನ್ನು ಉಂಟು ಮಾಡಬೇಕಾಗಿತ್ತು, ಆದರೆ ಯಾಕಾಗಿಲ್ಲ ಅಂತ ಮುಂದೆ ಹೇಳ್ತೀನಿ. ಬಹುತೇಕ 5 ಜನರನ್ನು ರಕ್ಷಣೆ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಕಿಟಕಿಯಿಂದ ಜಿಗಿದು 2 ಪಾರಾಗಿದ್ದಾರೆ. ಅಲ್ಲಿಗೆ ಒಟ್ಟು 5 ಜನರನ್ನು ರಕ್ಷಣೆ ಮಾಡಿದಂತಾಗಿದೆ. ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಅದೃಷ್ಟವಶಾತ್. ಸೊ ಪೀಠೋಪಕರಣಗಳನ್ನ ಏನಿಟ್ಟಿರ್ತಾರೆ ಅಂದರೆ ಹೋಟೆಲ್ನ ರಿಸೆಪ್ಷನ್ನಲ್ಲಿ ಅಲ್ಲಿ ಇಲ್ಲಿ ಅವೆಲ್ಲವೂ ಕೂಡ ಸುಟ್ಟು ಭಸ್ಮ ಆಗಿರ್ತಕ್ಕಂಥ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಕಿಟಕಿಯಿಂದ ಹಾರಿ ಜೀವವನ್ನು ಉಳಿಸ್ಕೊಂಡಿದ್ದಾರೆ 2. ಪೀಠೋಪಕರಣ ಧ್ವಂಸವಾಗಿದೆ. ಎಂ ಜಿ ರಸ್ತೆ ಬೆಂಗಳೂರಿನಲ್ಲಿ ಆ ಎಂ ಜಿ ರಸ್ತೆಯ ಅಜಂತಾ ಟ್ರಿನಿಟಿ ಹೋಟೆಲ್ ಕಿಟಕಿಯಿಂದ ಹಾರಿ ಜೀವ ಉಳಿಸ್ಕೊಂಡಿದ್ದಾರೆ 2 ಗ್ರಾಹಕರು. ಅಲ್ಲಿ ಇದ್ದಿದ್ದೇ ತುಂಬ ಕಡಿಮೆ ಜನ. ಹಾಗೆ ನೋಡೋಕೆ ಹೋದರೆ ಹೋಟೆಲ್ನಲ್ಲಿ ಇದ್ದಿದ್ದೇ ತುಂಬ ಕಡಿಮೆ ಜನ. ಅದರಲ್ಲಿ 2 ಗ್ರಾಹಕರು ಕಿಟಕಿಯಿಂದ ಹಾರಿ ಜೀವ ಉಳಿಸ್ಕೊಂಡಿದ್ದಾರೆ. ಅಗ್ನಿ ಅವಘಡದಲ್ಲಿ 5 ಒಟ್ಟಾರೆ ರಕ್ಷಣೆ ಮಾಡಿದ್ದಾರೆ. 2 ಸ್ವಲ್ಪ ಗಾಯ ಆಗಿದೆ. ಅದರಲ್ಲಿ ಗುರುತಿಸಲಾಗಿದೆ ಯಾರ್ಯಾರು ಅಂತ. ನಾಗೇಶ್, ಮಹೇಂದ್ರ, ಸತ್ಯಪ್ರಕಾಶ್, ದಿನೇಶ್ ಮತ್ತು ಅಭಿಷೇಕ್, ಇಷ್ಟು ಜನರನ್ನ ರಕ್ಷಣೆ ಮಾಡಿದ್ದಾರೆ. ಆದರೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಪೀಠೋಪಕರಣಗಳೆಲ್ಲವೂ ಕೂಡ ಸುಟ್ಟು ಭಸ್ಮ ಆಗಿದೆ. ಹಾಗೆಯೇ ಪಾರ್ಕಿಂಗ್ ಲಾಟ್ನಲ್ಲಿ ನಿಲ್ಲಿಸಿದಂತಹ 1 ಆಟೋ ಮತ್ತು 1 ಜೀಪ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಹಲಸೂರು ಠಾಣೆಯಲ್ಲಿ ಈ ಪ್ರಕರಣ ಕೂಡ ದಾಖಲಾಗಿದೆ. ನಿನ್ನೆ ರಾತ್ರಿ 10:30 ಸಂಭವಿಸಿರುವಂಥದ್ದು. ಆದರೆ ಈ ನಿರ್ದಿಷ್ಟ ಕಾರಣ ಇನ್ನೂ ಗೊತ್ತಾಗಿಲ್ಲ. ಈ ಅಗ್ನಿ ಹೇಗೆ ಅಂದರೆ ಈ ಬೆಂಕಿ ಹೇಗೆ ಹತ್ಕೊಂತು ಇದ್ರ ಬಗ್ಗೆ ನಿರ್ದಿಷ್ಟವಾದ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಹಲಸೂರು ಗೇಟ್ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ತೀವ್ರತೆ ಯಾವ ರೀತಿ ಇತ್ತು ಅಂದರೆ ಪಾರ್ಕಿಂಗ್ ಲಾಟಲ್ಲಿ ನಿಲ್ಲಿಸಿದ ವೆಹಿಕಲ್ಸು. ಹಾಗೆ ನೋಡೋಕೆ ಹೋದರೆ ತುಂಬ ವೆಹಿಕಲ್ಸ್ ಕೂಡ ಇರಲಿಲ್ಲ. ಇದ್ದಿದ್ರೆ ಇನ್ನೂ ಅನಾಹುತ ಆಗ್ತಾ ಇತ್ತು. 2 ವೆಹಿಕಲ್, 1 ಆಟೋ ಇತ್ತಂತೆ, 1 ಜೀಪ್ ಇತ್ತಂತೆ. ಆ ಎರಡೂ ಕೂಡ ಸುಟ್ಟು ಕರಕಲಾಗಿದೆ. ಇದು ನೋಡ್ತಾ ಇದ್ರಲ್ಲ ರೆಸ್ಕ್ಯೂ ಆಪರೇಷನ್, ಅಂದರೆ ಒಳಗಡೆ ಇರತಕ್ಕಂಥವ್ರನ್ನ ರಕ್ಷಣೆ ಮಾಡಿ ಕರ್ಕೊಂಡು ಬಂದಿರತಕ್ಕಂಥ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ನಾಗೇಶ್, ಮಹೇಂದ್ರ, ಸತ್ಯಪ್ರಕಾಶ್, ದಿನೇಶ್ ಮತ್ತು ಅಭಿಷೇಕ್ ಇವರ ಹೆಸರುಗಳು. ಇವರನ್ನು ಈಗ ರಕ್ಷಣೆ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಇದರಲ್ಲಿ ಹೋಟೆಲ್ ಸಿಬ್ಬಂದಿ ಕೂಡ ಸೇರಿಕೊಂಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗಿದೆ. ಇತ್ತೀಚೆಗೆ ಕೋವಿಡ್ ಬಂದ ನಂತರ ಹೋಟೆಲ್ ರೂಮ್ಗಳು ತುಂಬ ಬುಕ್ ಆಗ್ತಾ ಇಲ್ಲ. ಹಾಗಾಗಿ ಇವಾಗ ಅಗ್ನಿ ಅವಘಡ ಅಷ್ಟು ತೀವ್ರತೆಯಿಂದ ಕೂಡಿದ್ರೂ ಕೂಡ ಯಾರಿಗೂ ಹೆಚ್ಚಿನ ಜನಕ್ಕೆ ತೊಂದರೆ ಆಗಿಲ್ಲ. ಇವರೆಲ್ಲರೂ ಕೂಡ ರಕ್ಷಣೆ ಮಾಡಿ ಕರ್ಕೊಂಡು ಬಂದಿರತಕ್ಕಂಥವ್ರು. ನಾಗೇಶ್, ಮಹೇಂದ್ರ, ಸತ್ಯಪ್ರಕಾಶ್, ದಿನೇಶ್ ಮತ್ತು ಅಭಿಷೇಕ್ ಇವರೆಲ್ಲರೂ ಕೂಡ ಈಗ ಯಾವುದೇ ಪ್ರಾಣಾಪಾಯ ಇಲ್ಲದೆ ಹೊರಗೆ ಬಂದಿದ್ದಾರೆ. ಆದರೆ ತುಂಬ ನರ್ವಸ್ ಆಗಿದ್ದಾರೆ, ತುಂಬ ಗಾಬರಿ ಆಗಿದ್ದಾರೆ, ಪ್ಯಾನಿಕ್ ಆಗಿದ್ದಾರೆ. ಇನ್ನೇನು ಮತ್ತೆ ಆ ಥರದ ಅಗ್ನಿ ದುರಂತ, ಅಷ್ಟು ಬೆಂಕಿ ಹೊತ್ಕೊಂಡು ಉರಿತಾ ಇದ್ದಾಗ ಪಾಪ ಅವ್ರು ತಾನೇ ಏನು ಮಾಡೋದಕ್ಕೆ ಸಾಧ್ಯ? ನಾವು ಬದುಕ್ತೀವೋ ಇಲ್ವೋ ಅಂತ ಅನ್ನಿಸ್ಬಿಟ್ಟಿರುತ್ತವ್ರಿಗೆ. ಆದರೂ ಅವ್ರನ್ನ ರಕ್ಷಣೆ ಮಾಡಿ ಕರ್ಕೊಂಡು ಬಂದಿದ್ದಾರೆ. ದೊಡ್ಡ ಮಟ್ಟದ ಅನಾಹುತ ಆಗಬೇಕಾಗಿತ್ತು ಹಾಗೆ ನೋಡೋಕೆ ಹೋದರೆ ಇದು. ಆದರೆ ಫಾರ್ಚುನೇಟ್ಲಿ ಆ ಥರ ಆಗಿಲ್ಲ. ತುಂಬ ಜನ ಹೋಟೆಲ್ನಲ್ಲಿ ಇರಲಿಲ್ಲ, ತುಂಬ ರೂಮ್ಸ್ಗಳು ಖಾಲಿ ಇತ್ತು. ನೋಡಿ, ಇಲ್ಲೊಂದು ಜೀಪು ಸುಟ್ಟು ಕರಕಲಾಗಿರ್ತಕ್ಕಂಥದ್ದು ನೋಡ್ತಾ ಇದ್ದೀರಾ. ಕಂಪ್ಲೀಟಾಗಿ ಆ ಜೀಪು ಸುಟ್ಟು ಕರಕಲಾಗಿದೆ. ಪಕ್ಕದಲ್ಲೇ ಒಂದು ಆಟೋ ನಿಂತಿದೆ, ಆಟೋ ಕೂಡ ಸುಟ್ಟು ಹೋಗಿದೆ ಪೂರ್ತಿ. ಆ ಬೆಂಕಿ ಕೇವಲ ರೂಮ್ ಒಳಗಡೆ ಅಂತಲೇ ಅನ್ಕೋಬೇಡಿ, ಹೊರಕ್ಕೂ ಬಂದಿದೆ. ಹೊರಗಡೆನೂ ಬೆಂಕಿ ಆವರಿಸ್ಕೊಂಡಿದೆ, ವೆಹಿಕಲ್ಗಳಿಗೆಲ್ಲ ಬೆಂಕಿ ತಗಲಿದೆ. ಅವೆಲ್ಲವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ನೋಡಿ, ಇಲ್ಲಿ ಒಂದು ಆಟೋ ಇತ್ತು, ಅದು ಕೂಡ ಫುಲ್ಲು ಆ ಮೇಲ್ಗಡೆ ಟಾರ್ಪಾಲೆಲ್ಲ ಹಾಕಿರ್ತಾರಲ್ಲ, ಅವೆಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಪುಣ್ಯಕ್ಕೆ ಮಳೆ ಬಂದಿದೆ ಆ ಟೈಮ್ನಲ್ಲಿ, ಸ್ವಲ್ಪ ತುಂಬ ಜೋರಾಗಲ್ಲ, ಸ್ವಲ್ಪ ಲೈಟಾಗಿ ಮಳೆ ಬಂದಿದೆ. ಬೆಂಕಿ ಹಾರೋದಕ್ಕೆ ಅದು ಕೂಡ ಒಂದು ಕಾರಣ ಆಗಿತ್ತು. ಸೊ ಹಾಗಾಗಿ ಈಗ ಹಲಸೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ, ಏನು ಕಾರಣ, ಯಾಕೆ ಬೆಂಕಿ ಹತ್ಕೊಂತು, ಇದ್ರ ಬಗ್ಗೆ ಇನ್ನಷ್ಟು ತನಿಖೆಯನ್ನು ಪೊಲೀಸರು ಮಾಡಬೇಕಾಗುತ್ತೆ. ಯಾಕೋ ಇತ್ತೀಚೆಗೆ ಬೆಂಗಳೂರಿನಲ್ಲಿ ದುರಂತಗಳು ಜಾಸ್ತಿ ಆಗ್ತಾ ಇದೆ.
ಒಳಗಡೆ ನೋಡ್ತಾ ಇರೋ ದೃಶ್ಯಗಳು ಈ ಕಡೆ ರೈಟ್ ವಿಂಡೋದಲ್ಲಿ ಎಲ್ಲ ಸುಟ್ಟು ಕರಕಲಾಗಿರತಕ್ಕಂತದ್ದು ನೋಡ್ತಾ ಇದ್ದೀರಾ ಅಲ್ಲಿ ಇದ್ದಂತ ಸೋಫಾ ಕುರ್ಚಿ ಚೇರ್ ಎಲ್ಲ ಕೂಡ ಸುಟ್ಟು ಹೋಗ್ಬಿಟ್ಟಿದೆ ಇನ್ನು ಇನ್ನು ಹೊಗೆ ಕೂಡ ಇನ್ನು ಬರ್ತನೇ ಇದೆ ನೀರು ಹಾಕಿ ಎಲ್ಲ ಆರಿಸಿದ್ದಾರೆ ಆದ್ರೆ ಹೋಯ್ತು ನೋಡಿ ಬಿಲ್ಡಿಂಗ್ ಎಲ್ಲ ನೋಡಿ ಬಿಲ್ಡಿಂಗ್ ಒಳಗಡೆ ಎಲ್ಲ ಹೇಗಾಗಿದೆ ಅಂತ ಆಲ್ಮೋಸ್ಟ್ ಹೋಯ್ತು ಇದು ಹೋಟೆಲ್ ಪೂರ್ತಿ ಹೊಟ್ಟೋಗಿದೆ ಏನೇನು ಉಳ್ಕೊಂಡಿಲ್ಲ ಹೋಟೆಲ್ ನಲ್ಲಿ ಎಂ ಜಿ ರಸ್ತೆ ಅಂತ ಅತ್ಯಂತ ಪ್ರಮುಖ ರಸ್ತೆಯಲ್ಲಿ ಇರತಕ್ಕಂತ ಹೋಟೆಲ್ ಅಜಂತಾ ಟ್ರಿನಿಟಿ ಹೋಟೆಲ್ ಆ ಹೋಟೆಲ್ ನ ಆಲ್ಮೋಸ್ಟ್ ಎಲ್ಲಾ ಕಡೆ ಬೆಂಕಿ ಆವರಿಸ್ಕೊಂಡ್ಬಿಟ್ಟಿತ್ತು ಎಲ್ಲಾ ಕಡೆ ಕವರ್ಕೊಂಡ್ಬಿಟ್ಟಿತ್ತು ಪೂರ್ತಿ ಆ ಮೆಟ್ಟಿಲಿನ ರೈಲಿಂಗ್ಸ್ ಇಂದ ಹಿಡಿದು ಯಾವುದು ಉಳಿದಿಲ್ಲ ಗೋಡೆ ಗೀಡೆ ಎಲ್ಲ ಸುಟ್ಟು ಭಸ್ಮ ಆಗ್ಬಿಟ್ಟಿದೆ ಎಂ ಜಿ ರೋಡ್ ಇನ ಟ್ರಿನಿಟಿ ಸರ್ಕಲ್ ಬಳಿ ಇರುವಂತ ಅಜಂತಾ ಟ್ರಿನಿಟಿ ಹೋಟೆಲ್ ನ ಗ್ರೌಂಡ್ ಫ್ಲೋರ್ ಅಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ ಆ ದೃಶ್ಯಗಳ ಜಾಗದಲ್ಲಿ ನಾನು ಇದ್ದೀನಿ ನಿಮ್ಗೆ ನೋಡ್ಬೋದು ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ಗಣೇಶನ ವಿಗ್ರಹ ಕೂಡ ಇದೆ ಇಡೀ ಗ್ರೌಂಡ್ ಫ್ಲೋರ್ ಸುಟ್ಟು ಕರಕಲಾಗಿರುವಂಥದ್ದು ಸಂಪೂರ್ಣವಾಗಿ ಯಾವ ಕಾರಣಕ್ಕೆ ಇಲ್ಲಿ ಬೆಂಕಿ ತಗುಲಿದೆ ಅನ್ನೋದು ಇನ್ನೂ ಪ್ರಾಥಮಿಕ ಮಾಹಿತಿ ಸಿಕ್ಕಿಲ್ಲ ಸ್ಥಳಕ್ಕೆ ಖುದ್ದು ಡಿ ಸಿ ಪಿ ಆದಂಥ ವೆಸ್ಟ್ ಡಿ ಸಿ ಪಿ ಆದಂಥ ಶರಣಪ್ಪ ಅವರು ಕೂಡ ಬಂದು ಪರಿಶೀಲನೆ ನಡೆಸಿದ್ದಾರೆ ಒಟ್ಟು ಹೋಟೆಲ್ನ ಈ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದ 4 ಜನ ಇದ್ರು ಅನ್ನೋ ಮಾಹಿತಿ ಇತ್ತು ಅದರಲ್ಲಿ 4 ಜನರಲ್ಲಿ ಒಬ್ಬರಿಗೆ ಸಣ್ಣ ಪುಟ್ಟ ಏಟ್ ಆಗಿದೆ ಇನ್ನು 3 ಜನರನ್ನ ಈಚೆ ಕರ್ಕೊಂಡು ಹೋಗಿ ಅವರನ್ನ ಇದು ಮಾಡುವಂಥ ಕೆಲಸ ಆಗಿದೆ ರೆಸ್ಕ್ಯೂ ಮಾಡುವಂಥ ಕೆಲಸ ಆಗಿದೆ ಪಾರ್ಕಿಂಗ್ ಜಾಗದಲ್ಲಿ ಅಂದರೆ ಬೇಸ್ಮೆಂಟ್ನ ಪಾರ್ಕಿಂಗ್ ಜಾಗದಲ್ಲಿ ಕಾರ್ ಒಂದು ನಿಂತಿತ್ತು ಆ ಕಾರಿಗೆ ಬೆಂಕಿ ಬಿದ್ದಿದೆ ಅನ್ನೋ ಬೆಂಕಿ ತಗುಲಿ ಆ ನಂತರ ಗ್ರೌಂಡ್ ಫ್ಲೋರ್ಗೆ ಬೆಂಕಿ ಆಗಿದೆ ಅನ್ನೋಂಥದ್ದು ಪ್ರಾಥಮಿಕ ಮಾಹಿತಿ ಸಿಕ್ಕಿರುವಂಥದ್ದು ಅಂದರೆ ಇಡೀ ಈ ಕಾರ್ ಏನು ಕಾಣಿಸ್ತಿದೆ ಒಂದು ಬೊಲೊರೋ ಜೀಪು ಈ ಗಾಡಿಯಲ್ಲಿ ಮೊದಲಿಗೆ ಬೆಂಕಿ ಕಾಣಿಸ್ಕೊಂಡಿದೆ ಅನ್ನೋಂಥ ಮಾಹಿತಿ ಸಿಕ್ಕಿರುವಂಥದ್ದು ಇಲ್ಲಿಂದ ಗ್ರೌಂಡ್ ಫ್ಲೋರ್ಗೆ ಬೆಂಕಿ ಬಿದ್ದು ಆ ನಂತರದಲ್ಲಿ ಅಂದರೆ ಇಂಜಿನಲ್ಲಿ ಬೆಂಕಿ ಕಾಣಿಸ್ಕೊಂಡ ನಂತರದಲ್ಲಿ ಗ್ರೌಂಡ್ ಫ್ಲೋರ್ ಏನು ಅಜಂತಾ ಹೋಟೆಲ್ ಏನಿದೆ ಟ್ರಿನಿಟಿ ಸರ್ಕಲ್ ಆ ಹೋಟೆಲ್ಗೆ ಬೆಂಕಿ ಬಿದ್ದು ಸಂಪೂರ್ಣವಾಗಿ ಗ್ರೌಂಡ್ ಫ್ಲೋರ್ ಸುಟ್ಟು ಕರಕಲಾಗಿದೆ ಮತ್ತು ಇಡೀ ಬಿಲ್ಡಿಂಗ್ಗೆ ಬೆಂಕಿ ಆವರಿಸ್ಕೊಂಡಿರೋದು ಪಕ್ಕದಲ್ಲಿ ನಿಂತಿರುವಂಥ ಆಟೋ ಸಂಪೂರ್ಣವಾಗಿ ಕರಕಲ ಯಾವ ಕಾರಣಕ್ಕೆ ಅಂದರೆ ಇಂಜಿನಲ್ಲಿ ಬೆಂಕಿ ಕಾಣಿಸ್ಕೋತಾ ಅಥವಾ ಆಟೋದು ಪ್ರಾಬ್ಲಮ್ ಅಥವಾ ಹೋಟೆಲ್ನ ಶಾರ್ಟ್ ಸರ್ಕ್ಯೂಟ್ ಆಗಿದೆಯಾ ಅಥವಾ ಯಾವ್ದಾದ್ರು ಬ್ಲಾಸ್ಟ್ ಆಗಿದೆಯಾ ಇದರ ಯಾವುದ್ರ ಬಗ್ಗೆನೂ ಮಾಹಿತಿ ಇಲ್ಲಿವರೆಗೂ ಸಿಕ್ಕಿಲ್ಲ ಒಟ್ಟಿನಲ್ಲಿ ಈ ಗ್ರೌಂಡ್ ಫ್ಲೋರಲ್ಲಿ ಅಂಡರ್ ಗ್ರೌಂಡಲ್ಲಿ ನಿಂತಿದ್ದಂತಹ ಈ ಎರಡು ಗಾಡಿಗಳ ಬ್ಲಾಸ್ಟ್ ಸುಟ್ಟು ಕರಕಲಾದ ನಂತರದಲ್ಲಿ ಒಳಭಾಗಕ್ಕೆ ಬೆಂಕಿಯ ಕೆನ್ನಲೆಗೆ ಹರಡಿರುವಂಥದ್ದು ಆ ನಂತರದಲ್ಲಿ ಇಡೀ ಹೋಟೆಲ್ನ ಒಳಭಾಗ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಮೇಲ್ಭಾಗದಲ್ಲಿ ಇಲ್ಲಿ ಇದ್ದಂಥವರು 3-4 ಜನ ಏನು ಹೋಟೆಲಿದ್ದರು ಅಂತ ಏನು ಸಿಬ್ಬಂದಿಗಳಿದ್ದರು ಅಂತ ಹೇಳ್ತಿದ್ರು ಆ ಸಿಬ್ಬಂದಿಗಳು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕ್ಕಂದರೆ ಈಚೆ ಬರೋಕ್ಕಾಗದೆ ಹೋಟೆಲ್ನ ಮೇಲ್ಭಾಗಕ್ಕೆ ಹೋಗ್ತಾರೆ ಆನಂತರ ಫೈರ್ ಇಂಜಿನಿಯರ್ ಬಂದು ಆ 4 ಜನರನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡಿ ಅದರಲ್ಲಿ ಒಬ್ಬರನ್ನು ಈಗಾಗಲೇ ಬೋರಿಂಗ್ ಹಾಸ್ಪಿಟ್ಲಿಗೆ ಸೇರಿಸುವಂಥ ಕೆಲಸ ಮಾಡಿದ್ದಾರೆ ಇನ್ನೂ ಸಹ ಹೊಗೆ ಆಡ್ತಿರೋ ದೃಶ್ಯಗಳನ್ನು ನೀವು ನೋಡ್ತಿದ್ದೀರಾ ಅದು ಯಾವ ಕಾರಣಕ್ಕಾಗಿದೆ ಅನ್ನೋದು ಪ್ರಾಥಮಿಕ ಮಾಹಿತಿ ಸಿಕ್ಕಿಲ್ಲ ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೋದು ಅನ್ನೋ ಒಂದು ಒಂದು ಲಕ್ಷಣಗಳಿರ್ಬೋದು ಆದರೆ ಯಾವ ಕಾರಣಕ್ಕೆ ಅಂತ ಹೋಟೆಲ್ನಲ್ಲಿ ಇಬ್ಬರು ತಂಗಿದ್ರು ಅವರು ಸಹ ಹೊರ ಹೋಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು ಒಟ್ಟಿನಲ್ಲಿ ದೊಡ್ಡ ಅನಾಹುತ ಯಾಕಂದರೆ ಈ ಹೋಟೆಲ್ನ ಪಕ್ಕದಲ್ಲಿ ಪೆಟ್ರೋಲ್ ಬಂಕ್ ಕೂಡ ಇರೋದ್ರಿಂದ ಕೆನ್ನಾಲಿಗೆ ಬೆಂಕಿಯ ಕೆನ್ನಾಲಿಗೆ ಏನಾದ್ರು ಹೆಚ್ಚಾಗಿದ್ದರೆ ಬಂಕ್ಗೂ ಪೆಟ್ರೋಲ್ ಇದನ್ನು ಬೆಂಕಿ ತಗುಲುವಂಥ ಸಾಧ್ಯತೆ ಇತ್ತು ಅದನ್ನು ಆರಿಸುವಂಥ ಕೆಲಸನ ಫೈರ್ ಗಾಡಿಗಳು ಅಂದರೆ 3 ಹೆಚ್ಚು ಗಾಡಿಗಳಲ್ಲಿ ಬಂದು ಅದನ್ನು ಆರಿಸುವಂಥ ಕೆಲಸ ಮಾಡಿರುವಂಥದ್ದು ಇದು ಏನು ಟ್ರಿನಿಟಿ ಸರ್ಕಲ್ನ ಒಳಭಾಗದಲ್ಲಿ ಇದ್ದಂಥ ಹೋಟೆಲ್ನ ದೃಶ್ಯಗಳು ಇಲ್ಲಿ ಏನು ಚೇರ್ಗಳು ಹಾಕಿದ್ರು ಮತ್ತು ಗ್ರೌಂಡ್ ಎಂಟ್ರಿ ಆಗ್ತೀವಲ್ಲ ಸಂಪೂರ್ಣವಾಗಿ ಚೇರ್ಗಳಾಗಿರ್ಬೋದು ವಸ್ತುಗಳು ಏನೇನಿತ್ತು ಅದೆಲ್ಲ ಸುಟ್ಟು ಕರಕಲಾಗಿರೋದು ಗೋಡೆ ಕೂಡ ಮುಟ್ಟಕ್ಕಾಗದೇ ಇರೋಷ್ಟು ಮಟ್ಟಿಗೆ ಬೆಂಕಿಯ ಕೆನ್ನಾಲಿಗೆ ತುತ್ತಾಗಿರುವಂಥದ್ದು ಇದು ಹೋಟೆಲ್ನ ಒಳಭಾಗದ ದೃಶ್ಯಗಳು ಓಕೆ ನನ್ನ ಕೊಲೀಗ್ ಹೇಳ್ತಾ ಇದ್ರು ಪಕ್ಕದಲ್ಲೇ ಒಂದು ಪೆಟ್ರೋಲ್ ಬಂಕ್ ಇದೆಯಂತೆ ಇದು ಯಾವ ರೀತಿ ಆವರಿಸ್ಕೊಂಡಿದೆ ಬೆಂಕಿ ಅಂತಂದರೆ ಸಹಜವಾಗಿ ಅಕ್ಕಪಕ್ಕದಲ್ಲಿ ಇರತಕ್ಕಂತಹ ಕಟ್ಟಡಗಳಿಗೂ ಹಾನಿ ಆಗೋ ರೀತಿನಲ್ಲಿ